ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 188. ನೂತನ ಸೃಷ್ಟಿಯ ಧರ್ಮಶಾಸ್ತ್ರ ಕಾನೂನು. ದ ಲಾ ಆಫ್ ದ ನ್ಯೂ ಕ್ರಿಯೇಷನ್. ಯಾವುದೇ ದಕ್ಷ ಅಧಿಕಾರಿಯು ಒಂದು ಧರ್ಮಶಾಸ್ತ್ರವನ್ನು ನೀಡುವಾಗ ಅದನ್ನು ಅನುಸರಿಸುವ ಸಾಮರ್ಥ್ಯವನ್ನು ಸಹ ಧರ್ಮಶಾಸ್ತ್ರಕ್ಕೊಳಪಟ್ಟವನಿಗೆ ನೀಡಲಾಗಿರುತ್ತದೆ, ಅಥವಾ ಅದರಡಿಯಲ್ಲಿನ ಉಲ್ಲಂಘನೆಯನ್ನು ಮನ್ನಿಸುವ ವ್ಯವಸ್ಥೆಯನ್ನು ಕೂಡ ಸೂಚಿಸಲಾಗಿರುತ್ತದೆ. ಕಾನೂನು ನೀಡುವಿಕೆಯು ಅದರ ಉಲ್ಲಂಘನೆಯ ಸಾಧ್ಯತೆಯನ್ನು ಸಹ ಪೂರ್ವಭಾವಿಯಾಗಿ ಗ್ರಹಿಸುತ್ತದೆ. ಆದುದರಿಂದ ಕಾನೂನು ಸದಾ ಅದರ ದಂಡನೆಗಳನ್ನು ಸಹ ಒಳಗೊಂಡಿರುತ್ತದೆ. ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ತಂದೆಯಾದ ಆದಾಮನ ಪ್ರಕರಣದಲ್ಲಿ ದೇವರ ಚಿತ್ತಕ್ಕೆ ಆತನ ಅವಿಧೇಯತೆಯ ದೆಸೆಯಿಂದ ಶಾಪವೆಂಬ ದಂಡನೆಯನ್ನುಂಟಾಯಿತೆಂದು ನಮಗೆ ತಿಳಿಸಲ್ಪಟ್ಟಿದೆ. ಆತನಿಗೆ ಒಂದು ನಿಯಮವು ನೀಡಲ್ಪಟ್ಟಿತ್ತು ಮತ್ತು ಅದು ಸಾಕಷ್ಟು ಸ್ಪಷ್ಟವಾಗಿತ್ತು ಎಂದು ನಾವು ಆಲೋಚಿಸುತ್ತೇವೆ. ಇಲ್ಲವಾದಲ್ಲಿ ಆತನು ಸೃಷ್ಟಿಕರ್ತನಿಂದ ಆ ರೀತಿಯಾಗಿ ಅಪರಾಧಿಯೆಂದು ದಂಡಿಸಲ್ಪಡುತ್ತಿದ್ದಿಲ್ಲ. ಏದೆನಿನ ಪಾಪವು ದೇವರ ಅಪ್ಪಣೆಯ ಉಲ್ಲಂಘನೆಯಾಗಿತ್ತು ಎಂದು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಮರಣ ದಂಡನೆ ಎಂಬ ನ್ಯಾಯ ತೀರ್ಪು ಆದಾಮನ ಮೇಲೆ ಬಂತು ಮತ್ತು ಇದು ಆತನ ಮೂಲಕವಾಗಿ ಆತನ ಮುಂದಿನ ಪೀಳಿಗೆಗೂ ವ್ಯಾಪಿಸಲ್ಪಟ್ಟಿತು. ಇದು ಆತನು ಒಳಗಾಗಿದ್ದ ಮತ್ತು ತಿಳಿದು ಉಲ್ಲಂಘಿಸಿದ ಕಾನೂನಿನ ಧಾರಣಾ ಶಕ್ತಿಯನ್ನು ಸೂಚಿಸುತ್ತದೆ. ಇಲ್ಲವಾದಲ್ಲಿ ಅಪರಾಧವೆಲ್ಲವೂ ಕಾನೂನನ್ನು ನೀಡುವವನದ್ದಾಗುತ್ತಿತ್ತು. ಆದಾಮನು ಕಾನೂನನ್ನು ಪಡೆಯಲು ಮತ್ತು ಅದನ್ನು ಪಾಲಿಸುವ ಸ್ಥಿತಿಯಲ್ಲಿ ಮಾತ್ರವೇ ಇದ್ದು ಆತನಿಗೆ ಅದರಂತೆ ಕ್ಷಮಾಪಣೆಯ ಅವಕಾಶವಿರುತ್ತಿದ್ದಿಲ್ಲ, ಯಾವ ಮಧ್ಯಸ್ಥಗಾರನಾಗಲಿ ಇರುತ್ತಿದ್ದಿಲ್ಲ. ಹೀಗಾಗಿ ಪೂರ್ಣ ದಂಡನೆಯು ಆತನ ಮೇಲೆ ಬಂತು. ನಮ್ಮ ಆದಿ ತಂದೆ ತಾಯಿಗಳಿಗೆ ದೇವರು ಕಲ್ಲಿನ ಮೇಲೆ ಕೆತ್ತಿದ ಅಥವಾ ಬೇರೆ ರೀತಿಯಾದ ಯಾವುದೇ ಲಿಖಿತ ರೂಪದ ನೀತಿ ನಿಯಮಗಳನ್ನು ನೀಡಿದ್ದಾನೆಂಬುದಕ್ಕೆ ಯಾವ ದಾಖಲೆಯೂ ಇಲ್ಲ. ಇಂದಿನ ದಿನಗಳಲ್ಲಿ ಈ ರೀತಿಯ ನೀತಿ ಸಂಹಿತಗಳು ಸಾಮಾನ್ಯ. ಪರಿಪೂರ್ಣನಾಗಿದ್ದ ಆದಾಮನು ಯಾವ ರೀತಿಯಲ್ಲಿ ಸಮರ್ಪಕವಾದ ಕಾನೂನನ್ನು ಹೊಂದಿದ್ದಾನೆಂಬುದು ಮತ್ತು ಅದರಡಿಯಲ್ಲಿ ಶೋಧಿಸಲ್ಪಟ್ಟು ವಿಫಲತೆ ಹೊಂದಿದ್ದಾನಾಗಿ ಹಾಗೂ ದಂಡನೆಯನ್ನು ಪಡೆದಾನೆಂಬುದನ್ನು ಮಾನವ ಬಲಹೀನತೆಗಳ ಕಾರಣ ಯಾರೂ ಕಂಡುಕೊಂಡಿಲ್ಲ. ಕಾನೂನುಗಳು ಬಾಹ್ಯದಲ್ಲಿ ಕಾಗದ ಅಥವಾ ಶಿಲೆ ಮುಂತಾದವುಗಳ ಮೇಲೆ ಲಿಖಿತ ರೂಪದಲ್ಲಿ ಇರಬೇಕೆಂದು ಗ್ರಹಿಸುವುದು ಮತ್ತು ದೈವಿಕ ಕಾನೂನುಗಳ ಇನ್ನೂ ಉತ್ತಮ ರೀತಿಯ ಬರಹವು ಮಾನವ ಸೃಷ್ಟಿಯಲ್ಲಿಯೇ ಇದೆಯೆಂದು ಗ್ರಹಿಸುವುದು ತಪ್ಪು. ಇದು ನೈತಿಕ ಸಿದ್ಧಾಂತಗಳೊಂದಿಗೆ ಸಾಮರಸ್ಯಗೊಂಡಿದ್ದು ದೈವಿಕ ಕಾನೂನುಗಳು ತಪ್ಪು ಮತ್ತು ಸರಿಯನ್ನು ಮೆಚ್ಚಿಕೊಳ್ಳುವುದು ಪರಿಪೂರ್ಣ ಶರೀರ ರಚನೆಯಲ್ಲಿಯೇ ಬರೆಯಲ್ಪಟ್ಟಿದೆ. ಈ ರೀತಿಯಲ್ಲಿ ನಿಯಮ ಅಥವಾ ಕಾನೂನುಗಳು ಆತನಲ್ಲಿಯೂ ಆತನ ಎಲ್ಲ ದೇವದೂತರುಗಳಲ್ಲಿಯೂ ಅಡಕವಾಗಿದ್ದು ಅವು ಆದಾಮ ಮತ್ತು ಅವುಗಳ ಸೃಷ್ಟಿ ರಚನೆಯಲ್ಲಿಯೂ ಬರೆಯಲ್ಪಟ್ಟಿತು. ಅವರು ಪಾಪಕ್ಕೆ ಒಲವುಳ್ಳವರಾಗಿರಲಿಲ್ಲ, ನಿಜವಾಗಿಯೂ ಅವರು ನೀತಿಯ ಬಗ್ಗೆ ಒಲವುಳ್ಳವರಾಗಿದ್ದರು. ಅವರು ನೀತಿವಂತವರಾಗಿದ್ದು ನೀತಿವಂತಿಕೆ ಮತ್ತು ಪರಿಪೂರ್ಣ ಪರಿಸ್ಥಿತಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದರು ಮತ್ತು ತಮ್ಮ ಸೃಷ್ಟಿಕರ್ತನೆಡೆಗಿರುವ ಋಣದ ಅರಿವುಳ್ಳವರಾಗಿದ್ದರು ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುವ ತಮ್ಮ ಜವಾಬ್ದಾರಿಯನ್ನು ಅರಿತವಾಗಿದ್ದರು. ಆತನು ತಮಗೆ ಏನನ್ನು ಆಜ್ಞಾಪಿಸಿದ್ದಾನೆಂಬುದರ ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಇದರಲ್ಲಿ ಯಾವ ಅಸ್ಪಷ್ಟತೆಯೂ ಇದ್ದಿಲ್ಲ. ಆದುದರಿಂದ ಅದನ್ನು ಮೀರಿದ್ದಕ್ಕೆ ಯಾವ ನೆಪವಾದರೂ ಇಲ್ಲ. ಅನುಭವ ಮುಂತಾದ ಕಾರಣಗಳಿಂದ ಅವರಿಗೆ ಕರುಣೆ ದೊರೆಯಬಹುದಿತ್ತು. ಆದರೆ ಪಾಪಕ್ಕೆ ಯಾವ ದಂಡನೆ ಉಂಟೆಂಬುದರ ಬಗ್ಗೆ ಗ್ರಹಿಕೆ ಅವರಿಗೆ ಇದ್ದಿಲ್ಲ ಎಂಬ ಸಂಗತಿಯು ಅವರಿಗೆ ತಪ್ಪಾದ ಮಾರ್ಗ ಅಥವಾ ಸರಿಯಾದ ಮಾರ್ಗಗಳು ಯಾವುದೆಂದು ಅವರಿಗೆ ತಿಳಿದಿತ್ತು ಎಂಬ ಮತ್ತೊಂದು ಸತ್ಯ ಸಂಗತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ದೇವರಿಗೆ ವಿಧೇಯರಾಗಿರುವುದು ಸರಿಯಾದದ್ದು ಮತ್ತು ಆತನಿಗೆ ಅವಿಧೇಯರಾಗಿರುವುದು ಸರಿಯಲ್ಲ ಎಂದು ಹಾಗೂ ಅವಿಧೇಯತೆ ಎಂದುಂಟಾಗುವ ಅನರ್ಥಗಳಿಂದ ಪೂರ್ಣವಾಗಿ ಪ್ರತ್ಯೇಕವಾದದ್ದು ಎಂಬುದು ಅರಿವಿತ್ತು. ಆದುದರಿಂದ ಅಪೋಸ್ತಲನು ಆದಾಮನು ಮೋಸಗೊಳ್ಳಲಿಲ್ಲ. ಆದರೆ ಆತನು ಈ ಉಲ್ಲಂಘನೆಯನ್ನು ತಿಳಿದು ಬೇಕೆಂತಲೇ ಮಾಡಿದನು. ಆದುದರಿಂದ ತನ್ನ ಮೇಲೆ ಶಾಪವನ್ನು ಬರಮಾಡಿಕೊಂಡನು. ಮರಣವೆಂಬ ಈ ದಂಡನೆಯನ್ನು ಆತನ ಸೃಷ್ಟಿಕರ್ತನು ಆತನಿಗೆ ಮುಂಚಿತವಾಗಿಯೇ ತಿಳಿಸಿದ್ದನು. ಆದಿಕಾಂಡ 2 ಅಧ್ಯಾಯ 17 ವಚನ.